ವೀಕ್ಷಕರೇ ನಮಸ್ಕಾರ. ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಸಪ್ನ. ಇತ್ತೀಚೆಗೆ ನಡೀತಾ ಇರೋ ಕೆಲವು ಘಟನೆಗಳನ್ನು ನೀವು ನೋಡಿದ್ರೆ ಬಿಜೆಪಿ ಹೇಗೆ ಲೋಕಸಭಾ ಸೀಟ್ಗಳನ್ನ ಕಳ್ತನ ಮಾಡಿ ಗೆಲ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೌದು, ನೀವು ಕೇಳ್ತಿರೋದು ಸರಿ. ಬಿಜೆಪಿ ಸೀಟ್ಗಳ ಕಳ್ತನ ಮಾಡ್ತಿದೆ ಅಂತಲೇ ನಾವು ಹೇಳ್ತಾ ಇರೋದು. ಕೆಲವು ಘಟನೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೂ ಹೌದು ಅನ್ನಿಸ್ಬೋದು. ಮಧ್ಯಪ್ರದೇಶದ ಖಜುರಾಹೋದ ಇಂಡಿಯಾದ ಒಕ್ಕೂಟದ SP ಅಭ್ಯರ್ಥಿ ಮೀರಾ ಯಾದವ್ ಅವರ ನಾಮಿನೇಷನ್ ಅನ್ನು ತಿರಸ್ಕಾರ ಮಾಡಲಾಗಿದೆ. ಇದು ಏಪ್ರಿಲ್ 5, 2024 ವರದಿಯಾಗಿರೋದು. ಅಖಿಲೇಶ್ ಯಾದವ್ ನೇತೃತ್ವದ SP ಇದಕ್ಕೂ ಹಿಂದೆ ಇದೇ ಕ್ಷೇತ್ರದಲ್ಲಿ ಮನೋಜ್ ಯಾದವ್ ಅವರಿಗೆ ಟಿಕೆಟ್ ನೀಡಿತ್ತು. ನಂತರ ಅವರ ಬದಲಾಗಿ ಮೀರಾ ಯಾದವ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಇಂಡಿಯಾ ಒಕ್ಕೂಟದ ಸೀಟು ಹಂಚಿಕೆ ವೇಳೆ ಈ ಕ್ಷೇತ್ರವನ್ನು SP ನೀಡಲಾಗಿದೆ. BJP ತನ್ನ ರಾಜ್ಯ ಘಟಕದ ಅಧ್ಯಕ್ಷ ಹಾಗೂ ಹಾಲಿ ಸಂಸದ VD ಶರ್ಮಾರನ್ನು ಈ ಕ್ಷೇತ್ರದಿಂದ ಕಣಕ್ಕಿಳಿಸಿದೆ. ಮೀರಾ ಯಾದವ್ ಅವರು ಫಾರ್ಮಲ್ಲಿ ಒಂದು ಕಡೆ ಸೈನ್ ಮಾಡಿಲ್ಲ ಅಂತ ಕಾರಣ ನೀಡಿ ನಾಮಪತ್ರವನ್ನೇ ರಿಜೆಕ್ಟ್ ಮಾಡಲಾಗಿದೆ. ಜೊತೆಗೆ 2023 ಲೋಕಸಭಾ ಚುನಾವಣೆಯ ಪ್ರಮಾಣೀಕೃತ ಮತದಾರರ ಪಟ್ಟಿಯನ್ನು ಅಟ್ಯಾಚ್ ಮಾಡಿಲ್ಲ ಅಂತ ನಾಮಪತ್ರ ರಿಜೆಕ್ಟ್ ಮಾಡಿದ ಪನ್ನಾ ಜಿಲ್ಲಾಧಿಕಾರಿ ಮತ್ತು ಚುನಾವಣಾಧಿಕಾರಿ ಸುರೇಶ್ ಕುಮಾರ್ ಮಿಶ್ರಾ ಅವರು ಹೇಳಿದ್ದಾರೆ. ಫಾರ್ಮಲ್ಲಿ ಸಹಿ ಹಾಕದಿದ್ದರೆ ಆ ಫಾರ್ಮನ್ನು ಹೇಗೆ ಸ್ವೀಕರಿಸಲಾಗಿದೆ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. SP ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರು ಕೂಡ ಇದೇ ಪ್ರಶ್ನೆನ ಕೇಳ್ತಾರೆ. ಎಲ್ಲೆಲ್ಲ ಸಹಿ ಹಾಕಬೇಕೋ ಅಲ್ಲೆಲ್ಲ ಅಭ್ಯರ್ಥಿ ಸಹಿ ಹಾಕದಿದ್ರೆ ಅರ್ಜಿಯನ್ನು ಸ್ವೀಕರಿಸಿದ್ದು ಯಾಕೆ ಅಂತ ಕೇಳಿದ್ದಾರೆ. ಜೊತೆಗೆ ಇದ್ರ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಕೂಡ ಆಗ್ರಹ ಮಾಡಿದ್ದಾರೆ. ಖಜುರಾಹೋ ಕ್ಷೇತ್ರದ ಇಂಡಿಯಾ ಒಕ್ಕೂಟದ SP ಅಭ್ಯರ್ಥಿ ಮೀರಾ ಯಾದವ್ ಅವರ ನಾಮಿನೇಷನ್ ರದ್ದು ಮಾಡಿದ್ದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಸಹಿ ಇಲ್ಲದೆ ತಪಾಸಣಾ ಅಧಿಕಾರಿ ಅರ್ಜಿ ತಗೊಂಡಿದ್ದು ಯಾಕೆ? ಇವೆಲ್ಲ ಕೂಡ ಈಗಾಗಲೇ ಸೋತ BJP ಹತಾಶೆ ಅಂತ ಅಖಿಲೇಶ್ ಯಾದವ್ ಅವರು ದೂರಿದ್ದಾರೆ. ನ್ಯಾಯಾಲಯದ ಕ್ಯಾಮ್ರಾ ಮುಂದೆನೆ ಮೋಸ ಮಾಡಿದವರು ಫಾರ್ಮ್ ಪಡೆದ ನಂತರ ಏನೆಲ್ಲ ಪಿತೂರಿ ಮಾಡಿರಬಹುದು ಅಂತ ಯಾದವ್ ಅವರು ಎಕ್ಸ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. BJP ಕೇವಲ ಮಾತಿನಲ್ಲಿ ಮಾತ್ರ ಅಲ್ಲ, ನಡತೆಯಲ್ಲೂ ಸುಳ್ಳು ಹೇಳುತ್ತೆ. ಇಡೀ ಆಡಳಿತ ವ್ಯವಸ್ಥೆಯನ್ನೇ ಭ್ರಷ್ಟಗೊಳಿಸಿದೆ. ಯಾರದೇ ನಾಮಪತ್ರ ರದ್ದು ಮಾಡೋದು ಪ್ರಜಾಸತ್ತಾತ್ಮಕ ಅಪರಾಧ. ಈ ಘಟನೆ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದರು. ಇನ್ನು ಮಧ್ಯಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಜೀತು ಪಟ್ವಾರಿ ಅವರು ಮೀರಾ ಯಾದವ್ ಅವರು ಸಲ್ಲಿಸಿದ ನಾಮಪತ್ರದ ಫೋಟೋ ಕಾಪಿ ಇದೆ, ಅದರಲ್ಲಿ ಎಲ್ಲ ಕಡೆ ಸಹಿ ಇದೆ ಅಂತ ಹೇಳ್ತಾರೆ. ಆದರೆ ಚುನಾವಣಾಧಿಕಾರಿ ಸುರೇಶ್ ಕುಮಾರ್ ಮಿಶ್ರಾ ಮಾತ್ರ ಸಹಿ ಇಲ್ಲ ಅಂತ ಕಾರಣ ಕೊಟ್ಟು ನಾಮಿನೇಷನ್ನ ರಿಜೆಕ್ಟ್ ಮಾಡ್ತಾರೆ. ಮೀರಾ ಯಾದವ್ ಮತ್ತು ಅವರ ಪತಿ ಇಂದು ಅಂದರೆ ಶುಕ್ರವಾರ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದರು. ಆದರೆ ಜಿಲ್ಲಾಧಿಕಾರಿ ಮಾತ್ರ ಹಾಜರಿರಲಿಲ್ಲ. ಇದು ಪ್ರಜಾಪ್ರಭುತ್ವವನ್ನು ಗೇಲಿ ಮಾಡೋದಲ್ವಾ ಅಂತ ಸುದ್ದಿಗಾರರ ಜೊತೆ ಮಾತನಾಡ್ತಾ ಜೀತು ಪಟ್ವಾರಿ ಹೇಳಿದರು. ಹಾಗೆಯೇ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟ ಈ ನಿರ್ಧಾರವನ್ನು ವಿರೋಧ ಮಾಡುತ್ತೆ ಅಂತ ಹೇಳಿದರು. ಮೀರಾ ಯಾದವ್ ಅವರ ಪತಿ ದೀಪ್ ನಾರಾಯಣ್ ಯಾದವ್ ಅವರು ಮಾಜಿ ಶಾಸಕರೂ ಆಗಿದ್ದಾರೆ. ಫಾರ್ಮಲ್ಲಿ ತಪ್ಪಿದ್ರೆ ಅಧಿಕಾರಿಗಳು ನಾಮಪತ್ರ ಸಲ್ಲಿಸುವಾಗಲೇ ಹೇಳಬೇಕು, ಏನಾದರೂ ತಪ್ಪಿದ್ರೆ ನಮಗೆ ಹೇಳಬೇಕಿತ್ತು, ನಮಗೆ ಮಧ್ಯಾಹ್ನ 3 ಗಂಟೆವರೆಗೂ ಸಮಯ ಆಯಿತು, ನಾವು ತಪ್ಪಿದ್ದದನ್ನು ಸರಿ ಮಾಡ್ತಿದ್ವಿ ಅಂತ ದೀಪ್ ನಾರಾಯಣ್ ಯಾದವ್ ಅವರು ಹೇಳಿದ್ದಾರೆ. ಅನಕ್ಷರಸ್ಥ ಅಭ್ಯರ್ಥಿಯಾಗಿದ್ದರೆ, ಫಾರ್ಮಲ್ಲಿ ದೋಷ ಇದ್ದರೆ ಫಾರ್ಮ್ ಸರಿಯಾಗಿದೆಯೇ ಅಂತ ನೋಡೋದು ಚುನಾವಣಾಧಿಕಾರಿಯ ಜವಾಬ್ದಾರಿ. ಈ ವಿಚಾರದಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ ಅಂತಾನು ಹೇಳಿದರು. ಆದರೆ ಇಲ್ಲಿ ಏಪ್ರಿಲ್ 26 ಚುನಾವಣೆ ನಡೆದಾಗಿದೆ. ಇದು ನಾಮಪತ್ರ ತಿರಸ್ಕಾರ ಆಗಿರೋ ಮೊದಲನೇ ಘಟನೆ. ಈಗ ನಾವು ನಿಮಗೆ ಇಂತಹ ಎರಡನೇ ಘಟನೆ ಬಗ್ಗೆ ವಿವರಣೆ ಕೊಡ್ತೀವಿ. ಸೂರತ್ನಲ್ಲಿ ನಡೆದಿರೋ ಘಟನೆ ನಿಮಗೆ ತಿಳಿದಿರ್ಬೋದು. ಸೂರತ್ನಲ್ಲಿ ಮೇ 7 ಚುನಾವಣೆ ನಡೆಯುತ್ತೆ. ಆದರೆ BJP ಈಗಾಗಲೇ ವಿನ್ನರ್ ಅಂತ ಘೋಷಣೆ ಮಾಡಿ ಆಗಿದೆ. BJPಯ ಮುಖೇಶ್ ದಲಾಲ್ ಅವರು ಸೂರತ್ನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ ಏಪ್ರಿಲ್ 22 ಅನೌನ್ಸ್ ಮಾಡಿ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ನೀಲೇಶ್ ಕುಂಭಾನಿ ಮತ್ತು ಡಮ್ಮಿ ಕ್ಯಾಂಡಿಡೇಟ್ ಸುರೇಶ್ ಪಡ್ಸಾಲ್ ಅವರ ನಾಮಪತ್ರ ರದ್ದಾದ ನಂತರ BJP ಅಭ್ಯರ್ಥಿನ ವಿಜೇತರು ಅಂತ ಘೋಷಣೆ ಮಾಡಲಾಗಿದೆ. ಆದರೆ BJP ಕಾಂಗ್ರೆಸ್ ಮಾತ್ರ ನಾಮಪತ್ರ ಸಲ್ಲಿಸಿದ್ದ, ಬೇರೆ ಯಾರು ನಾಮಪತ್ರ ಸಲ್ಲಿಸೇ ಇಲ್ವಾ ಅಂತ ಥಿಂಕ್ ಮಾಡ್ಬೋದು. BJP ಅಭ್ಯರ್ಥಿ, ಕಾಂಗ್ರೆಸ್ನ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ನ ಡಮ್ಮಿ ಅಭ್ಯರ್ಥಿ ಬಿಟ್ಟು ಇನ್ನೂ 8 ನಾಮಪತ್ರ ಸಲ್ಲಿಸಿದರು. ಇದರಲ್ಲಿ BSP ಅಭ್ಯರ್ಥಿ ಕೂಡ ಇದ್ದಾರೆ. ಆದರೆ ಎಲ್ಲರೂ ಕೂಡ ನಾಮಪತ್ರವನ್ನು ಕೊನೆ ದಿನ ವಾಪಸ್ ಪಡ್ಕೊಂಡ್ರು. ಇದರಿಂದಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೇ BJP ವಿನ್ ಆಗಿದೆ.
ಸಾಮಾನ್ಯವಾಗಿ ಯಾವುದೇ ಪಕ್ಷ ಆದರೂ ಕೂಡ ತಮ್ಮ ಅಭ್ಯರ್ಥಿಯ ನಾಮಿನೇಷನ್ ರಿಜೆಕ್ಟ್ ಆದರೆ ಕಷ್ಟ ಅಂತ ಸೇಫ್ ಆಗಿ ಇನ್ನೊಬ್ಬ ಡಮ್ಮಿ ಕ್ಯಾಂಡಿಡೇಟ್ನ ನಿಲ್ಲಿಸಿರ್ತಾರೆ. ಅದೇ ರೀತಿ ಸೂರತ್ನಲ್ಲಿ ಸುರೇಶ್ ಪಡ್ಸಾಲ್ ಅವರನ್ನು ಕಾಂಗ್ರೆಸ್ ಡಮ್ಮಿ ಕ್ಯಾಂಡಿಡೇಟ್ ಆಗಿ ಮಾಡಿತ್ತು. ಆದರೆ ಇಬ್ಬರಿಗೂ ಕೂಡ ನಾಮಿನಿಯಾಗಿ ಯಾರು ಸಹಿ ಮಾಡಿದ್ರೋ ಅವರು ನಮ್ಮ ಸಹಿಯನ್ನು ಫೋರ್ಜರಿ ಮಾಡಲಾಗಿದೆ, ನಾವು ಸಹಿ ಹಾಕಿಲ್ಲ ಅಂತ ಹೇಳಿದ್ದಾರೆ. ಇದರಿಂದಾಗಿ ನಾಮಪತ್ರನೇ ರಿಜೆಕ್ಟ್ ಆಗಿದೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದ ಕುಂಭಾನಿಯವರು ಏಪ್ರಿಲ್ 18ರಂದು ನಾಮಿನೇಷನ್ ಸಲ್ಲಿಸಿದರು, ಜೊತೆಗೆ 3 ನಾಮಿನಿಗಳ ಮಾಹಿತಿಯನ್ನು ಸಲ್ಲಿಸಿದರು. ಸಾಮಾನ್ಯವಾಗಿ ಈ ನಾಮಿನಿಗಳು ಯಾವತ್ತಿದ್ರೂ ವಿಶ್ವಾಸಾರ್ಹರು ಆಗಿರ್ತಾರೆ, ಪಕ್ಷದ ಕಾರ್ಯಕರ್ತರೇ ಆಗಿರ್ತಾರೆ. ಆದರೆ ಕುಂಭಾನಿಯವರು ರಮೇಶ್ ಬಾಯಿ, ಬಾಪಂದ ಬಾಯಿ, ಧಮೇಲಿಯಾ, ಧಾರಾವಿಲ್ ಧೀರೋಬಾಯಿ ಮತ್ತು ಜಗದೀಶ್ ಬಾಯಿ, ನಂಜೀಬಾಯಿ, ಸಾವ್ಲಿಕಾ ಎಂಬುವರನ್ನು ನಾಮಿನಿ ಮಾಡಿದ್ದಾರೆ. ಇದರಲ್ಲಿ ರಮೇಶ್ ಎಂಬುವರು ಕುಂಭಾನಿಯ ವ್ಯಾಪಾರ ಪಾಲುದಾರರು, ಧಮೇಲಿಯಾ ಅವರ ಸೋದರಳಿಯ ಮತ್ತು ಜಗದೀಶ್ ಅವರ ಸೋದರ ಮಾವ ಆಗಿದ್ದಾರೆ. ಕುಂಬಾನಿ ಅವರು ನಾಮಿನೇಷನ್ ಸಲ್ಲಿಸಿದಾಗ ಅವರ ನಾಮಿನಿಗಳು ಕ್ಯಾಮ್ರಾದ ಕಣ್ಣಿಗೆ ಸೆರೆ ಸಿಕ್ಕಿಲ್ಲ. ಅವರು ಇದ್ದರೂ ಆದರೂ ಕ್ಯಾಮ್ರಾದಲ್ಲಿ ಸೆರೆಯಾಗಿಲ್ಲ. ಈ ಡಮ್ಮಿ ಕ್ಯಾಂಡಿಡೇಟನ್ನು ಕೂಡ ಕುಂಬಾನಿಯೇ ಆಯ್ಕೆ ಮಾಡಿದ್ರು ಅನ್ನೋ ಸುದ್ದಿ ಕೂಡ ಇದೆ. ಇನ್ನು BJP ಅಭ್ಯರ್ಥಿ ವಿನ್ನರ್ ಅಂತ ಅನೌನ್ಸ್ ಆದಮೇಲೆ ಕುಂಬಾನಿ ನಾಪತ್ತೆ ಆಗಿದ್ದರು, ಪಕ್ಷದವರ ಸಂಪರ್ಕಕ್ಕೂ ಸಿಕ್ಕಿರಲಿಲ್ಲ. ಸೂರತ್ನಲ್ಲಿ ಕುಂಬಾನಿ ಮನೆ ಕೂಡ ಲಾಕ್ ಆಗಿತ್ತು. ಡ್ಯೂಟಿಯಲ್ಲಿದ್ದ ವಾಚ್ಮ್ಯಾನ್ ಕುಂಬಾನಿ ಕುಟುಂಬ 4 ದಿನದ ಹಿಂದೆ ಒಂದು ಮದುವೆಗೆ ಹೋಗಿದೆ ಅಂತ ಹೇಳಿದರು. ಇನ್ನು ಇಲ್ಲಿ ಸಮಯದ ಬಗ್ಗೆನೂ ಕೆಲವು ಗೊಂದಲಗಳಿದ್ದಾವೆ. ಏಪ್ರಿಲ್ 20ರಂದು ಕುಂಬಾನಿ ಮತ್ತು ಸೂರತ್ನಲ್ಲಿರುವ ಇತರ ಅಭ್ಯರ್ಥಿಗಳನ್ನು ಚುನಾವಣಾ ಅಧಿಕಾರಿಗಳು ನಾಮಪತ್ರ ಪರಿಶೀಲನೆಗೆ ಕರೆದರು. ಇದು ಸಾಮಾನ್ಯವಾಗಿ ನಡೆಯೋ ಪ್ರಕ್ರಿಯೆ. ಅವರು 11 ಗಂಟೆಗೆ ಎಲ್ಲರೂ ಬರಬೇಕಾಗಿತ್ತು, ಆದರೆ ಕುಂಬಾನಿ ಬಂದಿಲ್ಲ. ಬೆಳಿಗ್ಗೆ 11:42ಕ್ಕೆ BJPಯ ಅಭ್ಯರ್ಥಿ ಏಜೆಂಟ್ ಸೂರತ್ನ ಮಾಜಿ ಉಪಮೇಯರ್ ದಿನೇಶ್ ಚಾಯ್ ಜೋಧಾನಿ ಅವರು ತಮ್ಮ ಏಜೆಂಟ್ ಮೂಲಕ ಕುಂಬಾನಿಯ ನಾಮಿನಿಗಳ ವಿಚಾರಣೆ ಆಗಬೇಕು ಅಂತ ಹೇಳಿ ಬರವಣಿಗೆ ಮೂಲಕ ದೂರು ನೀಡಿದರು. ಸುಮಾರು 1 ಗಂಟೆಗೆ ಕುಂಬಾನಿಯ 4 ನಾಮಿನಿಗಳು 4 ಅಫಿಡವಿಟ್ ಹಿಡ್ಕೊಂಡು ಬಂದಿದ್ದರು. ಕುಂಬಾನಿ ಮತ್ತು ಡಮ್ಮಿ ಕ್ಯಾಂಡಿಡೇಟ್ನ ನಾಮಪತ್ರದಲ್ಲಿರೋ ನಾಮಿನೇಷನ್ ಸಹಿ ನಮ್ದಲ್ಲ ಅಂತ ಹೇಳಿದರು. ಆದರೆ ಇಲ್ಲಿ ವಿಚಿತ್ರ ಏನಂದರೆ, ಈ ಅಫಿಡವಿಟನ್ನು 20:40 ವಿಶಾಲ್ ಖರೀದಿ ಮಾಡಿದ್ರೆ ಜಗದೀಶ್ 10:48 ಖರೀದಿ ಮಾಡಿದರು, ಧರ್ಮೇಲಿಯಾ 10:50 ಖರೀದಿ ಮಾಡಿದ್ರೆ ರಮೇಶ್ 10:51 ಖರೀದಿ ಮಾಡಿದರು. ಅಂದರೆ ಕುಂಬಾನಿಯ ನಾಮಿನಿಗಳ ವಿಚಾರಣೆ ಆಗಬೇಕು ಅಂತ BJP ಅಭ್ಯರ್ಥಿ ದೂರು ನೀಡೋ ಮುಂಚೆನೇ ಈ ಅಫಿಡವಿಟ್ನ ಖರೀದಿ ಮಾಡಲಾಗಿದೆ. ಅಫಿಡವಿಟ್ ಅನ್ನು ಮೊದಲೇ ಡ್ರಾಫ್ಟ್ ಮಾಡಿ ಅದನ್ನು 1:00 ಸಲ್ಲಿಸಿದ್ದಾರೆ. ಇನ್ನು ಸಾಮಾನ್ಯವಾಗಿ ಚುನಾವಣಾ ಆಯೋಗ ನಾಮಿನಿಗಳ ಮಾಹಿತಿಯನ್ನು ಎಲ್ಲಿಯೂ ಕೂಡ ಬಹಿರಂಗ ಮಾಡಲ್ಲ. ಹಾಗಿರುವಾಗ ಅವರ ಸಿಗ್ನೇಚರ್ ಫೋರ್ಜರಿ ಮಾಡಲಾಗಿದೆ ಅಂತ ಈ ನಾಮಿನಿಗಳಿಗೆ ಗೊತ್ತಾಗಿದ್ದಾದರೂ ಹೇಗೆ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ಇಷ್ಟೆಲ್ಲ ಗೊಂದಲ ಇದ್ದರೂ ನಮ್ಮ ಚುನಾವಣಾ ಆಯೋಗ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಇನ್ನು ಈ 4 ಅಫಿಡವಿಟ್ಗಳನ್ನು ನೋಟರಿ ಮಾಡಿದವರು BJP ನಾಯಕ, ವಕೀಲ ಕಿರಣ್ ಘೋಕಾರಿ ಇವರ ಕಚೇರಿಗೆ ನ್ಯೂಸ್ ಲ್ಯಾಂಡ್ರಿ ಪತ್ರಕರ್ತರು ಹೋಗಿದ್ದಾಗ ವಕೀಲರು ಇರಲಿಲ್ಲ. ಅಲ್ಲಿರುವ ಸಿಬ್ಬಂದಿ 4 ಅಫಿಡವಿಟ್ ನೋಟರಿ ಮಾಡಿದ್ದು ಕಿರಣ್ ಘೋಕಾರಿ ಅಂತ ಖಚಿತಪಡಿಸಿದ್ದಾರೆ. ಇನ್ನು ಚುನಾವಣಾಧಿಕಾರಿ ಕುಂಬಾನಿ ಅವರಿಗೆ ಪತ್ರ ಬರೆದಿದ್ದಾರೆ, ನಿಮ್ಮ ನಾಮಿನಿಗಳು ನಾಮಪತ್ರ ಸಲ್ಲಿಸುವ ವೇಳೆಗೆ ಸಹಿ ಮಾಡಿಲ್ಲ ಅಂತ ಹೇಳಿದ್ದಾರೆ, ನೀವು 4:00 ಹಾಜರಾಗಿ ಅಂತ ಹೇಳಿದರು. ಈ ಪತ್ರವನ್ನು ಅಧಿಕೃತವಾಗಿ ಕುಂಬಾನಿಯವರ ಚುನಾವಣಾ ಏಜೆಂಟ್ ಭೌತಿಕ್ ಕೋಲಾಡಿಯಾ ಅವರಿಗೇ ಹಸ್ತಾಂತರ ಮಾಡಲಾಗಿದೆ. ಸಾಮಾನ್ಯವಾಗಿ ಹೀಗೆ ಚುನಾವಣಾ ಅಧಿಕಾರಿಗಳ ಪತ್ರ ಬಂದರೆ ಏನು ಮಾಡ್ತಾರೆ, ತಮ್ಮ ಪಕ್ಷಕ್ಕೆ ಇದ್ರ ಬಗ್ಗೆ ತಿಳಿಸ್ತಾರೆ, ಪಕ್ಷಕ್ಕೆ ಪತ್ರ ನೀಡ್ತಾರೆ. ಆದರೆ ಕುಂಬಾನಿ ಹಾಗೆ ಮಾಡಿಲ್ಲ, ಪಕ್ಷದ ನಾಯಕರಿಗಾಗಲಿ ಅಥವಾ ಪಕ್ಷಕ್ಕಾಗಲಿ ಅವರು ಮಾಹಿತಿನೇ ನೀಡಿಲ್ಲ. ಬೇರೆ ಕಡೆಯಿಂದ ಕಾಂಗ್ರೆಸ್ ನಾಯಕರಿಗೆ ಈ ಮಾಹಿತಿ ಸಿಕ್ಕಿ ಅವರು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕಚೇರಿಗೆ ಹೋಗಿದ್ರು, ಆದರೆ ಕುಂಬಾನಿ ಮಾತ್ರ ಹೋಗಿಲ್ಲ. ಕಾಂಗ್ರೆಸ್ ನಾಯಕರು ಕರೆ ಮಾಡಿದಾಗ ಕರೆಯನ್ನು ತೆಗೆದಿಲ್ಲ. ಆದರೆ ಬಳಿಕ ಕುಂಬಾನಿ ತನ್ನ 3 ನಾಮಿನಿಗಳು ಕೂಡ ಮಿಸ್ ಆಗಿದ್ದಾರೆ ಅಂತ ಸೂರತ್ ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾರೆ. ಅದಾದ ನಂತರ 5 ಗಂಟೆ ವೇಳೆಗೆ ತನ್ನ ನಾಮಿನಿಗಳನ್ನು ಹುಡುಕ್ತೀನಿ ಅಂತ ಹೋದ ಕುಂಬಾನಿ ಕೂಡ ನಾಪತ್ತೆ ಆಗಿದ್ರು. ಅವರ ಅಪಹರಣ ಆಗಿದೆಯಾ ಅನ್ನೋ ಅನುಮಾನ ಕೂಡ ಇತ್ತು. ಆದರೆ ಅಷ್ಟರಲ್ಲೇ ಕುಂಬಾನಿ ವಿಡಿಯೋ ಮೂಲಕ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧ, ಅದರ ನಿಷ್ಠಾವಂತ ಸದಸ್ಯ, ಪಕ್ಷದಲ್ಲೇ ಇರ್ತೇನೆ, ಉನ್ನತ ನಾಯಕರ ಮೇಲೆ ನನಗೆಲ್ಲ ನಂಬಿಕೆ ಇದೆ ಅಂತ ಹೇಳಿದರು. ಈಗ ನಾವು BJPಯ ಈ ಸೀಟ್ ಕಳ್ಳತನದ 3ನೇ ಸ್ಟೋರಿಯ ಬಗ್ಗೆ ತಿಳಿಯೋಣ. ಈ ಸ್ಕ್ರೀನ್ನ ಮುಂಭಾಗದಲ್ಲಿ ಕಾಣ್ತಿರೋ ವ್ಯಕ್ತಿ ಕೈಲಾಶ್ ವರ್ಗಿಯ ಅವರು, ಇದರಲ್ಲಿ ಹಿಂದೆ ಕೂತಿರೋ ವ್ಯಕ್ತಿ ಅಕ್ಷಯ್ ಕಾಂತಿ ಬಾಮ, ಇಂದೋರ್ನ
ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಅಕ್ಷಯ್ ಕಾಂತಿ ಭಾಮ ಅವರು ಕೊನೆ ಕ್ಷಣದಲ್ಲಿ ತಮ್ಮ ನಾಮಪತ್ರವನ್ನ ವಾಪಸ್ ಪಡೆದು ಬಿಜೆಪಿ ಸೇರಿದ್ರು. ಇಂದೋರ್ನಲ್ಲಿ ನಾಮಪತ್ರವನ್ನ ಹಿಂಪಡೆಯೋಕೆ ಏಪ್ರಿಲ್ 29 ಕೊನೆ ದಿನಾಂಕ ಆಗಿತ್ತು. ಮೇ ತಿಂಗಳಲ್ಲಿ 4ನೇ ಹಂತದಲ್ಲಿ ಇಂದೋರ್ನಲ್ಲಿ ಚುನಾವಣೆ ನಡೆಯುತ್ತೆ. ಬಾಂಬ್ ಜೊತೆಗೆ ಇರುವ ಚಿತ್ರವನ್ನ ಪೋಸ್ಟ್ ಮಾಡಿ ಬಿಜೆಪಿ ನಾಯಕ ಕೈಲಾಶ್ ಅವರು ಬಿಜೆಪಿಗೆ ಬಾಂಬ್ ಅವರನ್ನ ಸೇರ್ಪಡೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಇಂದೋರ್ನಲ್ಲಿ 1989 ಬಿಜೆಪಿಯೇ ವಿನ್ ಆಗ್ತಿದೆ. 2019 ಬಿಜೆಪಿಯ ಶಂಕರ್ ಲಲ್ವಾನಿ ಬರೋಬ್ಬರಿ 5.4 ಲಕ್ಷ ಮತಗಳ ಅಂತರದಿಂದ ಭರ್ಜರಿ ಗೆಲುವು ಕಂಡಿದ್ರು. ನಾಮಪತ್ರದಲ್ಲಿ ಸುಮಾರು 17 ವರ್ಷಗಳ ಹಳೆಯ ಕೊಲೆ ಕೇಸನ್ನ ಉಲ್ಲೇಖ ಮಾಡಿಲ್ಲ ಅಂತ ಹೇಳಿ ಬಿಜೆಪಿಯ ಲೀಗಲ್ ಸೆಲ್ ಬಾಮ ಅವರ ನಾಮಪತ್ರ ಸಲ್ಲಿಸಿದ ದಿನ ಆರೋಪ ಮಾಡಿತ್ತು. ಆದರೆ ನಂತರ ಅವರೇ ತಮ್ಮ ಪಕ್ಷಕ್ಕೆ ಬಾಮ ಅವರನ್ನ ಸೇರ್ಪಡೆ ಮಾಡಿಸ್ಕೊಂಡಿದ್ರು. ಇದನ್ನೆಲ್ಲ ನೋಡಿದಾಗ ನಾವು ಸಭ್ಯ ಭಾಷೆಯಲ್ಲಿ ಇದನ್ನ ಚಾಣಕ್ಯ ನೀತಿ ಅಂತ ಹೇಳ್ಬೋದೇನೋ. ವಿಪಕ್ಷದ ಅಭ್ಯರ್ಥಿಯ ಎಲ್ಲ ಡೀಟೇಲ್ ಕಲೆಕ್ಟ್ ಮಾಡಿಕೊಂಡು ಈ ಅಭ್ಯರ್ಥಿ ಏನಾದರೂ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರಾ ಅಂತ ಬಿಜೆಪಿ ನೋಡೋದು. ಹಾಗೇನಾದರೂ ಇದ್ರೆ ಅದನ್ನು ಆ ಕೂಡಲೇ ಚುನಾವಣಾ ಆಯೋಗಕ್ಕೆ ತಿಳಿಸಲ್ಲ. ಆದರೆ ನಾಮಪತ್ರ ಸಲ್ಲಿಕೆ ಮಾಡೋಕೆ ಕೊನೆಯ ದಿನ ಇರೋವಾಗ ಈ ದೂರನ್ನು ಚುನಾವಣಾ ಆಯೋಗಕ್ಕೆ ನೀಡೋದು. ಇದು ಬಿಜೆಪಿಯ ಟ್ರಿಕ್. ಕೊನೆ ಕ್ಷಣದಲ್ಲಿ ತಮ್ಮ ಅಭ್ಯರ್ಥಿ ತಿರಸ್ಕಾರ ಆದರೆ ಕಾಂಗ್ರೆಸ್ ಆಗಲಿ ಅಥವಾ ಯಾವುದೇ ಪಕ್ಷ ಆಗಲಿ ತಮ್ಮ ಹೊಸ ಅಭ್ಯರ್ಥಿಯನ್ನು ನಿಲ್ಲಿಸೋದು ಹೇಗೆ ನೀವೇ ಯೋಚಿಸಿ. ಈ ಎಲ್ಲ ಘಟನೆಗಳು ನಮಗೆ ಕೊಂಚ ತಮಾಷೆ ಅಥವಾ ರಾಜಕೀಯ ಅಂತ ಅನಿಸ್ಬೋದು. ಆದರೆ ವಿಷಯ ಗಂಭೀರ ಇದೆ. ಪ್ರಸ್ತುತ ಒಟ್ಟು 7 ಹಂತಗಳ ಚುನಾವಣೆಯಲ್ಲಿ 2 ಹಂತದ ಚುನಾವಣೆ ಮಾತ್ರ ಮುಗಿದಿದೆ. ಈ 2 ಹಂತದಲ್ಲೇ ಸ್ಥಿತಿ ಹೀಗಾದರೆ ಇನ್ನುಳಿದ ಹಂತಗಳಲ್ಲಿ ಹೇಗಿರುತ್ತೆ? ಇನ್ನು ಸೂರತ್, ಇಂದೋರ್ ಮತ್ತು ಖಜುರಾಹು ಕೂಡ ಬಿಜೆಪಿಗೆ ಸೇಫ್ ಸೀಟ್ ಆಗಿದೆ. ಆದರೆ ಸೇಫ್ ಸೀಟ್ನಲ್ಲೇ ಬಿಜೆಪಿ ಯಾಕೆ ಹೀಗೆ ವಿಪಕ್ಷ ನಾಯಕರ ನಾಮಪತ್ರ ತಿರಸ್ಕಾರ ಆಗೋ ಹಾಗೆ ಅಥವಾ ವಿಪಕ್ಷ ನಾಯಕರೇ ತಮ್ಮ ಪಕ್ಷಕ್ಕೆ ಸೇರೋ ಹಾಗೆ ಮಾಡ್ತಿದೆ ಅನ್ನೋ ಪ್ರಶ್ನೆ ಬರುತ್ತೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.